ಓಂ ಶಾಂತಿ. ಶಿವತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 24/22. ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಯಾವ ಖುಷಿಯೂ ನಿಮಗೆ ಪ್ರಾಪ್ತಿಯಾಗಿದೆ ಅದನ್ನು ಎಲ್ಲರಿಗೂ ಕೊಡಬೇಕು. ನೀವು ಸುಖ ಶಾಂತಿಯನ್ನು ಹಂಚುವಂತಹ ವ್ಯಾಪಾರ ಮಾಡಬೇಕು. ಮಧುರ ಮಕ್ಕಳೇ, ಯಾವ ಖುಷಿಯೂ ನಿಮಗೆ ಪ್ರಾಪ್ತಿಯಾಗಿದೆ ಅದನ್ನು ಎಲ್ಲರಿಗೂ ಕೊಡಬೇಕು. ನೀವು ಸುಖ ಶಾಂತಿಯನ್ನು ಹಂಚುವಂತಹ ವ್ಯಾಪಾರ ಮಾಡಬೇಕು. ಪ್ರಶ್ನೆ: ನೀವು ಮಕ್ಕಳಿಗೆ ಈ ಬೇಹದಿನ ನಾಟಕದ ಪ್ರತಿಯೊಂದು ದೃಶ್ಯ ಬಹಳ ಇಷ್ಟವಾಗಿದೆ, ಏಕೆ? ನೀವು ಮಕ್ಕಳಿಗೆ ಈ ಬೇಹದಿನ ನಾಟಕದ ಪ್ರತಿಯೊಂದು ದೃಶ್ಯ ಬಹಳ ಇಷ್ಟವಾಗಿದೆ, ಏಕೆ? ಉತ್ತರ: ಏಕೆಂದರೆ ಸ್ವಯಂ ಈ ನಾಟಕದ ರಚಯಿತನಿಗೆ ಈ ನಾಟಕ ಇಷ್ಟವಾಗಿದೆ. ಯಾವಾಗ ನಾಟಕದ ರಚನೆಕಾರನಿಗೆ ಇಷ್ಟವಿದೆ ಅಂದಾಗ ಮಕ್ಕಳಿಗೂ ಅವಶ್ಯವಾಗಿ ಇಷ್ಟವಿರುತ್ತದೆ. ನೀವು ಯಾವ ಮಾತಿನಲ್ಲಿಯೂ ಬೇಸರವಾಗುವುದಿಲ್ಲ. ಈ ಸುಖ ದುಃಖದ ನಾಟಕ ಬಹಳ ಸುಂದರವಾಗಿ ಮಾಡಲ್ಪಟ್ಟಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಈ ನಾಟಕದಲ್ಲಿ ಸುಖ ದುಃಖದ ಆಟ ನಡೆಯುತ್ತಿರುತ್ತದೆ. ಇದನ್ನು ಅಶುಭವೆಂದು ಹೇಳಲಾಗುವುದಿಲ್ಲ. ದಿನವೂ ಚೆನ್ನಾಗಿದೆ ಅಂದಾಗ ರಾತ್ರಿಯೂ ಚೆನ್ನಾಗಿದೆ. ಈ ನಾಟಕದಲ್ಲಿ ಯಾವ ಪಾತ್ರ ಸಿಕ್ಕಿದೆ ಆ ಪಾತ್ರವನ್ನು ಖುಷಿಯಿಂದ ಮಾಡುವವರು ಬಹಳ ಖುಷಿಯಲ್ಲಿರುತ್ತಾರೆ. ಈ ಬೇಹದಿನ ನಾಟಕದ ಜ್ಞಾನವನ್ನು ಸ್ಮರಣೆ ಮಾಡುವವರು ಸದಾ ಹರ್ಷಿತರಾಗಿರುತ್ತಾರೆ. ಅವರ ಬುದ್ಧಿ ಸದಾ ಸಂಪನ್ನವಾಗಿರುತ್ತದೆ. ಗೀತೆ: ನಮ್ಮ ತೀರ್ಥ ಭಿನ್ನವಾಗಿದೆ. ಓಂ ಶಾಂತಿ. ವಾಸ್ತವದಲ್ಲಿ ಶಾಲೆಯಲ್ಲಿ ಯಾವುದೇ ಹಾಡನ್ನು ಹಾಡುವುದಿಲ್ಲ, ಹಾಗೆಯೇ ಇದು ಪಾಠಶಾಲೆಯಾಗಿದೆ. ಇಲ್ಲಿ ಹಾಡನ್ನು ಏಕೆ ಹಾಡುತ್ತಾರೆ? ಸತ್ಯಯುಗದಲ್ಲಂತೂ ಈ ಹಾಡನ್ನು ಹಾಡುವುದಿಲ್ಲ. ಈಗ ನೀವು ಸಂಗಮ ಯುಗದಲ್ಲಿ ಕುಳಿತುಕೊಂಡಿದ್ದೀರಿ, ಆದ್ದರಿಂದ ನೀವು ಭಕ್ತಿ ಹಾಗೂ ಹಾಡು ಮೊದಲಾದವುಗಳನ್ನು ತೆಗೆದುಕೊಂಡು ಅವುಗಳ ಅರ್ಥವನ್ನು ತಿಳಿಸುತ್ತೀರಿ. ಮನುಷ್ಯರಂತೂ ಅರ್ಥವನ್ನು ತಿಳಿದುಕೊಂಡಿಲ್ಲ. ನೀವೀಗ ಇಲ್ಲಿಯೂ ಇಲ್ಲ, ಅಂದರೆ ಭಕ್ತಿಯಲ್ಲೂ ಇಲ್ಲ, ಸ್ವರ್ಗದಲ್ಲೂ ಇಲ್ಲ, ಮಧ್ಯದಲ್ಲಿ ಕುಳಿತುಕೊಂಡಿದ್ದೀರಿ. ಆದ್ದರಿಂದ ಸ್ವಲ್ಪ ಇವುಗಳ ಆಧಾರವನ್ನು ತೆಗೆದುಕೊಳ್ಳುತ್ತೇವೆ. ಮಕ್ಕಳಿಗೆ ಜ್ಞಾನ ಹಾಗೂ ಭಕ್ತಿಯ ರಹಸ್ಯವನ್ನು ತಿಳಿಸಲಾಗಿದೆ. ಈ ಸಮಯದಲ್ಲಿ ನೀವು ಭವಿಷ್ಯಕ್ಕೋಸ್ಕರ ಜ್ಞಾನವನ್ನು ಕೇಳುತ್ತಿದ್ದೀರಿ. ಯಾವುದೇ ಮನುಷ್ಯರು ಭವಿಷ್ಯದ ಪ್ರಾರಬ್ಧಕ್ಕಾಗಿ ಮಾಡುವುದಿಲ್ಲ. ನೀವು ಭವಿಷ್ಯದ ಹೊಸ ಪ್ರಪಂಚದ ಸಲುವಾಗಿ ಪುರುಷಾರ್ಥ ಮಾಡುತ್ತೀರಿ. ಮನುಷ್ಯರು ಮುಂದಿನ ಜನ್ಮಕ್ಕಾಗಿ ದಾನ ಪುಣ್ಯ ಮೊದಲಾದವುಗಳನ್ನು ಮಾಡುತ್ತಾರೆ. ಅದು ಭಕ್ತಿಯಾಗಿದೆ, ಇದು ಜ್ಞಾನವಾಗಿದೆ. ಕೆಲವರು ಜ್ಞಾನ, ಭಕ್ತಿ ಹಾಗೂ ವೈರಾಗ್ಯವೆಂದು ಹೇಳುತ್ತಾರೆ. ಸನ್ಯಾಸಿಗಳ ವೈರಾಗ್ಯವು ಹದ್ದಿನ ವೈರಾಗ್ಯವಾಗಿದೆ, ನಿಮ್ಮದು ಬೇಹದಿನ ವೈರಾಗ್ಯವಾಗಿದೆ. ಅವರು ಮನೆ ಮಠದೊಂದಿಗೆ ವೈರಾಗ್ಯ ತರಿಸುತ್ತಾರೆ, ಪ್ರಪಂಚದೊಂದಿಗೆ ವೈರಾಗ್ಯ ತರಿಸುವುದಿಲ್ಲ. ಏಕೆಂದರೆ ಅವರು ಇದನ್ನು ತಮೋಪ್ರಧಾನ ನಿಸ್ಸಾರ ಪ್ರಪಂಚವೆಂದು, ಈ ಪ್ರಪಂಚವು ವಿನಾಶವಾಗಲಿದೆ ಎಂದು ತಿಳಿದುಕೊಂಡಿಲ್ಲ. ಏಕೆಂದರೆ ಕಲ್ಪದ ಆಯಸ್ಸನ್ನು ದೀರ್ಘವಾಗಿ ತೋರಿಸಿದ್ದಾರೆ. ಈಗ ತಂದೆಯು ಕುಳಿತು ಎಲ್ಲ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಹಾಗೂ ನಿಮ್ಮ ಬುದ್ಧಿಯಿಂದಲೂ ಸಹ ಈ ಎಲ್ಲ ಮಾತುಗಳು ಸರಿಯೆಂದು ತಿಳಿದುಕೊಂಡಿದ್ದೀರಿ. ಪವಿತ್ರತೆ ಮುಖ್ಯವಾಗಿದೆ, ಆದ್ದರಿಂದ ಅವರು ಮನೆ ಮಠವನ್ನು ಬಿಡುತ್ತಾರೆ. ಆದರೆ ನೀವು ಇಡೀ ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಮರೆಯುತ್ತೀರಿ, ಪವಿತ್ರ ಪ್ರಪಂಚಕ್ಕೆ ಹೋಗುವ ಸಲುವಾಗಿ ಪವಿತ್ರರಾಗುತ್ತೀರಿ. ಇದು ನಿಮ್ಮ ಬುದ್ಧಿಯ ಯಾತ್ರೆಯಾಗಿದೆ. ನೀವು ಕರ್ಮೇಂದ್ರಿಯಗಳಿಂದ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ನೀವು ಶಾರೀರಿಕವಾಗಿ ಏನೂ ಮಾಡುವುದಿಲ್ಲ. ಈ ಯಾತ್ರೆಯಿಂದ ನಾವು ಆತ್ಮಿಕ ತಂದೆಯ ಬಳಿ ಹೋಗುತ್ತೇವೆ. ಜಗತ್ತಿನವರ ಶಾರೀರಿಕ ಯಾತ್ರೆಗಳು ಬಹಳಷ್ಟಿವೆ. ಒಮ್ಮೊಮ್ಮೆ ಒಂದೊಂದು ಕಡೆ ಹೋಗುತ್ತಿರುತ್ತಾರೆ.
ಆದರೆ ನಿಮ್ಮ ಬುದ್ಧಿ ಒಂದೇ ಕಡೆ ಇರುತ್ತದೆ. ಇದು ನಿಮ್ಮ ಅವ್ಯಭಿಚಾರಿ ಭಕ್ತಿ ಎಂದು ಹೇಳಬಹುದು. ನೀವು ಒಬ್ಬರನ್ನೇ ನೆನಪು ಮಾಡುತ್ತೀರಿ. ಅವರೆಲ್ಲರ ಭಕ್ತಿ ವ್ಯಭಿಚಾರಿಯಾಗಿದೆ, ಏಕೆಂದರೆ ಅವರು ಅನೇಕರನ್ನು ನೆನಪು ಮಾಡುತ್ತಾರೆ. ನಿಮ್ಮದು ಅವ್ಯಭಿಚಾರಿ ಆತ್ಮಿಕ ಯಾತ್ರೆಯಾಗಿದೆ. ಈ ಯಾತ್ರೆಯಲ್ಲಿ ನಾವು ನಮ್ಮ ಮನೆಗೆ ಹಿಂತಿರುಗಿ ಹೋಗುತ್ತಿದ್ದೇವೆ. ಅವರು ನಿರ್ವಾಣ ಧಾಮವನ್ನು ಮನೆ ಎಂದು ತಿಳಿದುಕೊಳ್ಳುವುದಿಲ್ಲ, ಏಕೆಂದರೆ ಅವರು ಪಾರ ನಿರ್ವಾಣವಾದೆವೆಂದು ಹೇಳುತ್ತಾರೆ. ಅಲ್ಲಿ ನಾವು ಆತ್ಮಗಳು ತಂದೆಯ ಜೊತೆ ಇರುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಈಗ ತಂದೆಯು ನಮ್ಮನ್ನು ಕರೆದೊಯ್ಯಲು ಬಂದಿದ್ದಾರೆ. ಅವರು ನಾವೆಲ್ಲರೂ ಈಶ್ವರನ ರೂಪವೆಂದು ತಿಳಿದುಕೊಳ್ಳುತ್ತಾರೆ. ಎಷ್ಟೊಂದು ಶಾಸ್ತ್ರಗಳನ್ನು ಓದುತ್ತಾರೆ, ಆದರೆ ಸತ್ಯಯುಗದಲ್ಲಿ ನಿಮಗೆ ಏನೂ ಕಲಿಸಿಕೊಡುವುದಿಲ್ಲ. ನಿಮ್ಮನ್ನು ಈ ಎಲ್ಲ ಕರ್ಮಕಾಂಡಗಳಿಂದ ಸನ್ಯಾಸ ಮಾಡಿಸುತ್ತಾರೆ. ಇದೆಲ್ಲ ಭಕ್ತಿಯ ಕರ್ಮಕಾಂಡವಾಗಿದೆ. ಹೇಗೆ ಪ್ರಭುವಿನ ಗತಿ ಮತಿ ಭಿನ್ನವಾಗಿದೆ, ಹಾಗೆಯೇ ತಂದೆಯೂ ಬಂದು ಮೊಟ್ಟ ಮೊದಲು ನೀವು ಯಾರು ಎನ್ನುವುದನ್ನು ಕಲಿಸಿಕೊಡುತ್ತಾರೆ. ತಂದೆ ಸ್ವಯಂ ದಲ್ಲಾಳಿಯಾಗಿ ಬಂದಿದ್ದಾರೆ, ಭಗವಂತನನ್ನು ಕುರಿತು ಈ ರೀತಿ ಮಹಿಮೆ ಮಾಡುತ್ತಾರೆ, ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ನಿಮಗೆ ಭಕ್ತಿಯೊಂದಿಗೆ ತಿರಸ್ಕಾರವಂತೂ ಇಲ್ಲ. ನಾಟಕವು ಈ ರೀತಿ ಮಾಡಲ್ಪಟ್ಟಿದೆ, ಕಾರಣ ಯಾರೊಂದಿಗೂ ತಿರಸ್ಕಾರದ ಭಾವನೆ ಇರುವುದಿಲ್ಲ. ಈ ಹಳೆಯ ಅಶುದ್ಧ ಜಗತ್ತನ್ನು ಬಿಟ್ಟು ಮನೆಗೆ ಹಿಂತಿರುಗಬೇಕೆಂದು ಅಗತ್ಯವಾಗಿ ತಿಳಿಸುತ್ತಾರೆ. ಭಕ್ತಿ ಮಾಡುವಾಗ ಭಕ್ತಿಯ ಜೊತೆ ಪ್ರೀತಿ ಇತ್ತು. ಹಾಡು ಮೊದಲಾದವುಗಳನ್ನು ಕೇಳುವಾಗ ಮಜಾ ಅನಿಸುತ್ತಿತ್ತು. ಈಗ ಅದು ಯಾವ ಕೆಲಸಕ್ಕೆ ಬರುವುದಿಲ್ಲವೆಂದು ತಿಳಿದುಕೊಂಡಿದ್ದೀರಿ. ಕೇಳಲು ಯಾವುದೇ ಅಭ್ಯಂತರವೇನೂ ಇಲ್ಲ, ಆದರೆ ಅದು ಸಹ ಭಕ್ತಿಯ ನಟನೆ ಎಂದು ತಿಳಿದುಕೊಂಡಿದ್ದೀರಿ. ಈಗ ನಮ್ಮ ಬುದ್ಧಿಯೋಗ ಅದೆಲ್ಲದರಿಂದ ದೂರವಾಗಿ ಜ್ಞಾನದ ಜೊತೆ ಜೋಡಣೆಯಾಗಿದೆ. ಈಗ ನೀವು ಜ್ಞಾನ ಹಾಗೂ ಭಕ್ತಿ ಎರಡನ್ನೂ ತಿಳಿದುಕೊಂಡಿದ್ದೀರಿ. ಎಲ್ಲಿಯವರೆಗೆ ಮನುಷ್ಯನಿಗೆ ಜ್ಞಾನ ಸಿಗುವುದಿಲ್ಲ ಅಲ್ಲಿಯವರೆಗೂ ಭಕ್ತಿ ಬಹಳ ಚೆನ್ನಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ನಾವು ಜನ್ಮ ಜನ್ಮಾಂತರದಿಂದ ಭಕ್ತಿ ಮಾಡುತ್ತಾ ಬಂದಿದ್ದೇವೆ, ಆದ್ದರಿಂದ ಭಕ್ತಿಯ ಜೊತೆ ಸ್ನೇಹ ಬೆಳೆದು ಬಿಟ್ಟಿದೆ. ಈ ಸುಖ ದುಃಖ ಸೋಲು ಗೆಲುವಿನಿಂದ ಮಾಡಲ್ಪಟ್ಟ ನಾಟಕವೆಂದು ಈಗ ನಮ್ಮ ಬುದ್ಧಿಯಲ್ಲಿದೆ. ಆದ್ದರಿಂದ ರಚಯಿತ ಹಾಗೂ ರಚನೆಯ ಜ್ಞಾನ ಪಡೆದು ತಂದೆಯಿಂದ ಅಸ್ಥಿಯನ್ನೇಕೆ ಪಡೆದುಕೊಳ್ಳಬಾರದು ಎಂದು ದಯೆ ಬರುತ್ತದೆ. ತಮಗೆ ಪ್ರಾಪ್ತಿಯಾಗಿರುವ ಖುಷಿಯನ್ನು ಅನ್ಯರಿಗೂ ಕೊಡಬೇಕು. ಸಿಂಧಿ ಜನತೆಯಲ್ಲಿ, ಅಂದರೆ ವಿದೇಶಕ್ಕೆ ಹೋಗುವ ಸಿಂಧಿಗಳು, ಯಾವುದಾದರೂ ಸ್ಥಾನದಲ್ಲಿ ಉತ್ತಮ ವ್ಯಾಪಾರವಾಗುವುದನ್ನು ನೋಡಿದಾಗ ತಮ್ಮ ಮಿತ್ರ ಸಂಬಂಧಿಗಳಿಗೂ ಸಹ ಅದರ ಅಂತಹ ಸ್ಥಾನದಲ್ಲಿ ಹೋಗಿ ವ್ಯಾಪಾರ ಮಾಡಲು ಸಲಹೆಯನ್ನು ಕೊಡುತ್ತಾರೆ. ರಾವಣ ರಾಜ್ಯದಲ್ಲಿ ದುಃಖವೇ ದುಃಖವಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಈ ಜ್ಞಾನ ಎಂತಹ ವಸ್ತುವಾಗಿದೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ. ಜ್ಞಾನದಿಂದ ಸ್ವರಾಜ್ಯ ಪ್ರಾಪ್ತಿಯಾಗುತ್ತದೆ ಎಂದು ಸಾಧು ಸಂತರೂ ಸಹ ತಿಳಿದುಕೊಂಡಿಲ್ಲ. ಆದ್ದರಿಂದ ಈ ಜ್ಞಾನದಿಂದ ಏನು ಪ್ರಾಪ್ತಿಯಾಗುತ್ತದೆ ಎಂದು ಕೇಳುತ್ತಾರೆ, ಏಕೆಂದರೆ ಅವಿನಾಶಿ ಸುಖ ಶಾಂತಿ ಪ್ರಾಪ್ತಿಯಾಗುತ್ತದೆ ಎಂದು ಬೋರ್ಡಿನಲ್ಲಿ ಬರೆಯಲಾಗುತ್ತದೆ. ಯಾರಿಗಾದರೂ ಸುಖ ಶಾಂತಿ ವ್ಯಾಪಾರ ಸಿಕ್ಕಿಬಿಟ್ಟರೆ ಅದರಲ್ಲಿಯೇ ತೊಡಗಿಬಿಡುತ್ತಾರೆ. ಭೌತಿಕ ಸೇವೆಯನ್ನು ಸ್ವಲ್ಪ ಸಮಯ ಮಾಡಬೇಕಾಗುತ್ತದೆ. ಸತ್ಸಂಗದ ಸಮಯ ಬೆಳಗ್ಗೆ ಹಾಗೂ ಸಾಯಂಕಾಲ ಇರುತ್ತದೆ. ಮಾತೆಯರಿಗೆ ಮನೆ ಬಂಧನವಿರುವ ಕಾರಣ ಬಿಡುವಿನ ವೇಳೆಯಲ್ಲಿ ಇಡಲಾಗುತ್ತದೆ. ಮುಂಜಾನೆಯ ಸಮಯ ಎಲ್ಲದಕ್ಕಿಂತ ಉತ್ತಮವಾಗಿದೆ, ಆಗ ಮನಸ್ಸು ಉಲ್ಲಾಸದಲ್ಲಿರುತ್ತದೆ. ಏನನ್ನು ಕೇಳುತ್ತೀರಿ ಅದನ್ನು ಧಾರಣೆ ಮಾಡಿ ಮನನ ಮಾಡಬೇಕು. ನಿರಾಕಾರ ಪರಮಾತ್ಮನೂ ಸಹ ಓದಿಸಲು ಬರುತ್ತಾರೆಂದು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಭಗವಾನ್ ವಾಚ ನಿಮಗೆ ರಾಜಯೋಗವನ್ನು ಕಲಿಸಿ ನರನಿಂದ ನಾರಾಯಣನನ್ನಾಗಿ ಮಾಡುತ್ತೇನೆ. ಈ ಯೋಗ ಪ್ರಸಿದ್ಧವಾಗಿದೆ. ಮನುಷ್ಯರು ವಿನಾಶಿ ಧನದ ದಾನ ಪುಣ್ಯ
ಮೊದಲಾದವುಗಳನ್ನು ಮಾಡುವುದರಿಂದ ರಾಜ ಮನೆತನದಲ್ಲಿ ಉತ್ತಮ ಜನ್ಮವು ಪ್ರಾಪ್ತಿಯಾಗುತ್ತದೆ. ಆದರೆ ಇಲ್ಲಿ ನೀವು 21 ಜನ್ಮಗಳ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ನೀವು ತಮ್ಮದೆಲ್ಲವನ್ನು 21 ಜನ್ಮಗಳಿಗೆ ದಾನ ಮಾಡುತ್ತಿದ್ದೀರಿ. ನಂತರ ನೀವು ಪದವಿ ಪಡೆಯಲು ಯಾವ ಪುರುಷಾರ್ಥವನ್ನು ಮಾಡಬೇಕಾಗಿಲ್ಲ. ಪದವಿ ನಿಗದಿಯಾಗಿರುತ್ತದೆ. ಈಗ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಆದ್ದರಿಂದ ನೀವು ಶ್ರದ್ಧೆಯಿಂದ ಓದಿದರೆ ಜನ್ಮ ಜನ್ಮಾಂತರ ರಾಜರಾಗುತ್ತೀರೆಂದು ತಂದೆಯು ತಿಳಿಸುತ್ತಾರೆ. ಮೊದಲನೆಯ ಜನ್ಮದಲ್ಲಿಯೇ ಶ್ರೇಷ್ಠ ಜನ್ಮ ಸಿಗುತ್ತದೆ. ಪ್ರಜೆಗಳಲ್ಲಿಯೂ ಸಹ ಶ್ರೇಷ್ಠ ಪದವಿ ಸಿಗುತ್ತದೆ. ರಾಜ್ಯ ಪದವಿಯಲ್ಲಿ ದಾಸದಾಸಿ ಮೊದಲಾದವರು ಬೇಕಾಗಿರುತ್ತದೆ. ಎಷ್ಟೆಷ್ಟು ಅಧ್ಯಯನ ಮಾಡಿ ಮಹಾದಾನಿಗಳಾಗುತ್ತೀರಿ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ. ಈ ತಂದೆಯೂ ಸಹ ಮಹಾದಾನಿಯಾಗಿದ್ದಾರೆ. ಎಲ್ಲರನ್ನೂ ಶ್ರೀಮಂತರನ್ನಾಗಿ ಮಾಡುತ್ತಾರೆ ಹಾಗೂ ಎಲ್ಲರಿಗೂ ಸುಖ ಶಾಂತಿಯ ಆಸ್ತಿಯನ್ನು ಕೊಡುತ್ತಾರೆ. ಮೊಟ್ಟ ಮೊದಲು ಎಲ್ಲರೂ ಈ ಸೃಷ್ಟಿಯ ಸುಖದಲ್ಲಿಯೇ ಬರುತ್ತಾರೆ. ಕ್ರಿಶ್ಚಿಯನ್ನರಿಗಾಗಿ ಈ ರೀತಿ ಹೇಳುತ್ತಾರೆ. ಅವರು ಮೊದಲು ಕಾಡಿನಲ್ಲಿದ್ದು ಎಲೆಗಳ ವಸ್ತುಗಳನ್ನು ತೊಡುತ್ತಿದ್ದರು. ವಿಕಾರದ ದೃಷ್ಟಿ ಇರಲಿಲ್ಲ. ಎಲ್ಲರೂ ಸುಖದಲ್ಲಿದ್ದರು. ಏಕೆಂದರೆ ಧರ್ಮದ ಆದಿ ಸಮಯವು ಸತೋಪ್ರಧಾನವಾಗಿದ್ದು ನಂತರ ರಜೋತಮೋ ಸ್ಥಿತಿಯಲ್ಲಿ ಬರುತ್ತದೆ. ಅವರ ಪಾತ್ರ ಅವರದಾಗಿದೆ, ನಮ್ಮ ಪಾತ್ರ ನಮ್ಮದಾಗಿದೆ. ಯಾರು ಈ ಧರ್ಮದವರಾಗಿರುತ್ತಾರೆ ಅವರು ಬಂದು ಸೇರಿಕೊಳ್ಳುತ್ತಾರೆ. ನೀವು ಯಾವಾಗ ಸಂಪೂರ್ಣ ಆಗುತ್ತೀರಿ ಆಗ ಯಾರು ನಮ್ಮ ಧರ್ಮದವರೇ ಅಥವಾ ಅಲ್ಲವೇ ಎಂದು ತಿಳಿದುಕೊಳ್ಳುತ್ತೀರಿ. ಶಿವತಂದೆಯು ಹೊಸ ಪ್ರಪಂಚವನ್ನು ರಚಿಸುವುದಾದರೆ ಭಾರತಕ್ಕೆ ಮಾತ್ರ ಆಸ್ತಿ ಸಿಕ್ಕಿತ್ತು, ನಂತರ ಕಳೆದುಕೊಂಡಿದೆ ಎಂದು ನೀವು ಮಕ್ಕಳು ಎಲ್ಲರಿಗೂ ತಿಳಿಸಿಕೊಡುತ್ತೀರಿ. ಡ್ರಾಮಾ ಅನುಸಾರ ಆಸ್ತಿಯನ್ನು ತೆಗೆದುಕೊಳ್ಳಲು ಬೇಕು ಹಾಗೂ ಕಳೆದುಕೊಳ್ಳಲು ಬೇಕು. ಹೀಗೆ ಈ ಚಕ್ರವು ಸುತ್ತುತ್ತಿರುತ್ತದೆ. ಈ ಸಮಯದಲ್ಲಿ ನಾವು ಆಸ್ತಿಯನ್ನು ಕಳೆದುಕೊಂಡಿದ್ದೇವೆ, ಈಗ ಪುನಃ ತೆಗೆದುಕೊಳ್ಳುತ್ತಿದ್ದೇವೆ. ಲಕ್ಷ್ಮೀನಾರಾಯಣರ ರಾಜ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯ ಯಾವಾಗ ಹೇಗೆ ದೊರೆಯಿತೆಂದು ಕೇಳಲಾಗುತ್ತದೆ. ಅವರು ಕೃಷ್ಣನನ್ನು ಮುಂದಿಟ್ಟು ಲಕ್ಷ್ಮೀನಾರಾಯಣನ ಹೆಸರಿಲ್ಲದಂತೆ ಮಾಡಿದ್ದಾರೆ ಹಾಗೂ ನಾವು ಲಕ್ಷ್ಮೀನಾರಾಯಣನನ್ನು ಮುಂದಿಟ್ಟು ಕೃಷ್ಣನ ಹೆಸರಿಲ್ಲದಂತೆ ಮಾಡುತ್ತೇವೆ. ಲಕ್ಷ್ಮೀನಾರಾಯಣರು ಸತ್ಯಯುಗದಲ್ಲಿರುತ್ತಾರೆ. ನಾನು ಸಂಗಮದಲ್ಲಿ ಬರುತ್ತೇನೆಂದು ಶಿವತಂದೆಯು ಹೇಳುತ್ತಾರೆ. ಲಕ್ಷ್ಮೀನಾರಾಯಣರು ಅಗತ್ಯವಾಗಿ ಅವರ ಹಿಂದಿನ ಜನ್ಮದ ಸಂಗಮದಲ್ಲಿ ರಾಜ್ಯ ಪಡೆದುಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣರೇ 84 ಜನ್ಮಗಳನ್ನು ಪಡೆದು ಈಗ ಅಂತಿಮ ಜನ್ಮದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣರಿಗೆ ರಾಜ್ಯ ಕೊಡುವವರು ಅಗತ್ಯವಾಗಿ ಯಾರಾದರೂ ಇರಬೇಕಲ್ಲವೇ? ಹಾಗಾದರೆ ಭಗವಂತನೇ ಕೊಟ್ಟಿರಬೇಕು. ಈ ಸಮಯದಲ್ಲಿ ನೀವು ಸಂಪೂರ್ಣವಾಗಿ ಬಡವರಾಗಿದ್ದು ಮತ್ತೆ ನೀವು ರಾಜಕುಮಾರ ಆಗುತ್ತೀರಿ. ರಾಜಕುಮಾರನ ಜನ್ಮ ಅಗತ್ಯವಾಗಿ ರಾಜ ಮಹಾರಾಜನ ಬಳಿ ಆಗುತ್ತದೆ. ಇದುವರೆಗೂ ಕೆಲವು ಉತ್ತಮ ರಾಜರಿದ್ದು ಅವರಿಗೆ ಪ್ರಜೆಗಳ ಮೇಲೆ ಬಹಳ ಪ್ರೀತಿ ಇರುತ್ತದೆ. ಈಗ ನಾವು ರಾಜಯೋಗವನ್ನು ಕಲಿತು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಏಕೆಂದರೆ ಇದು ಅನಾದಿ ನಾಟಕವಾಗಿರುವ ಕಾರಣ ನೀವು ಈ ನಿಶ್ಚಯವಿದೆ. ಇದು ಸೋಲು ಗೆಲುವಿನ ನಾಟಕವಾಗಿದೆ. ಈ ನಾಟಕದಲ್ಲಿ ಏನು ನಡೆಯುತ್ತಿದೆ ಅದು ಯಥಾರ್ಥವಾಗಿದೆ. ಈ ನಾಟಕದ ರಚನೆಗಾರನಿಗೆ ಈ ನಾಟಕದ ಇಷ್ಟವಾಗುವುದಿಲ್ಲವೇನು? ಅಗತ್ಯವಾಗಿ ಇಷ್ಟವಾಗುತ್ತದೆ. ಹೀಗೆ ಈ ಆ ರಚಯಿತನ ಮಕ್ಕಳಿಗೂ ಸಹ ಇದು ಇಷ್ಟವಾಗುತ್ತದೆ. ನಾವು ಯಾರೊಂದಿಗೂ ತಿರಸ್ಕಾರ ಮಾಡಬಾರದು. ಏಕೆಂದರೆ ನಾಟಕದಲ್ಲಿ ಭಕ್ತಿಯ ಪಾತ್ರವಿದೆ ಎಂದು ತಿಳಿದುಕೊಂಡಿದ್ದೀರಿ. ನಾಟಕವೆಲ್ಲವೂ ಬಹಳ ಸುಂದರವಾಗಿದೆ. ಇದನ್ನು ಅಶುಭ ಆಟವೆಂದು ಏಕೆ ಹೇಳಬೇಕು? ಬುದ್ಧಿಯಲ್ಲಿರುವ ನಾಟಕದ ರಹಸ್ಯವನ್ನು
ಬುದ್ಧಿಯಲ್ಲಿರುವ ನಾಟಕದ ರಹಸ್ಯವನ್ನು ನಿಮಗೆ ತಿಳಿಸುತ್ತಿದ್ದೇವೆ. ಈಗ ಭಕ್ತಿಯ ಪಾತ್ರ ಸಮಾಪ್ತಿಯಾಗುತ್ತದೆ. ಈಗ ನೀವು ಪುರುಷಾರ್ಥ ಮಾಡಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಇದೆಲ್ಲವೂ ಆಸೂರಿ ಸಂಪ್ರದಾಯವಾಗಿದೆ. ಆದ್ದರಿಂದ ಇಲ್ಲಿ ತಿರಸ್ಕಾರ ಮಾಡುವ ಯಾವ ಮಾತೂ ಇಲ್ಲವೆಂದು ತಂದೆಯು ಹೇಳುತ್ತಾರೆ. ಈಶ್ವರೀಯ ಸಂಪ್ರದಾಯ ಹಾಗೂ ಆಸೂರಿ ಸಂಪ್ರದಾಯದ ಆಟವಾಗಿದೆ. ಆದರೆ ಅವರು ತಮ್ಮನ್ನು ದುಃಖಿಗಳೆಂದು ತಿಳಿದುಕೊಳ್ಳುವುದಿಲ್ಲ. ಅವರು ಭಕ್ತಿಯನ್ನು ಮಾಡುತ್ತಾ ಒಂದು ದಿನ ಭಗವಂತನು ಭಕ್ತಿಯ ಫಲವನ್ನು ಕೊಡಲು ಬರುತ್ತಾರೆಂದು ತಿಳಿದುಕೊಳ್ಳುತ್ತಾರೆ. ಹೀಗೆ ಮನೆಯಲ್ಲಿ ಕುಳಿತೇ ಯಾವುದಾದರೂ ರೂಪದಲ್ಲಿ ಭಗವಂತನು ಬಂದು ನಮ್ಮನ್ನು ಮಿಲನ ಮಾಡುತ್ತಾರೆಂದು ಅವರು ತಿಳಿದುಕೊಳ್ಳುತ್ತಾರೆ ಹಾಗೂ ಸನ್ಯಾಸಿಗಳು ನಿರ್ವಾಣದಲ್ಲಿ ಹೋಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ತಮ್ಮದೇ ಸಾಧನೆಯಿಂದ ತತ್ವದೊಂದಿಗೆ ಸಂಬಂಧವನ್ನು ಜೋಡಿಸುತ್ತಾ ನಾವು ಲೀನವಾಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ಹೀಗೆ ಪ್ರಪಂಚದಲ್ಲಿ ಅನೇಕ ಮತಗಳಿವೆ. ಆಗ ತಂದೆಯು ಬಂದು ಒಂದೇ ಮತವನ್ನು ಮಾಡುತ್ತಾರೆ. ಈ ನಾಟಕವು ಬಹಳ ಸುಂದರವಾಗಿ ಅನಾದಿಯಾಗಿ ಮಾಡಲ್ಪಟ್ಟಿದೆ ಎಂದು ತಿಳಿಸುತ್ತಾರೆ. ಹಾಗೂ ಈ ಬೇಹದಿನ ನಾಟಕವು ಸುಖ ದುಃಖದ ರೂಪದಲ್ಲಿ ಮಾಡಿರುವುದನ್ನು ನೋಡಿ ಬಹಳ ಖುಷಿಯಾಗುತ್ತದೆ. ಈ ಬೇಹದಿನ ನಾಟಕವು ತುಂಬಾ ಸುಂದರವಾಗಿ ಮಾಡಲ್ಪಟ್ಟಿದೆ. ಆದ್ದರಿಂದ ಈ ನಾಟಕವು ಎಲ್ಲರಿಗೂ ಇಷ್ಟವಾಗಬೇಕು. ಇಲ್ಲಿ ಹಗಲು ಹಾಗೂ ರಾತ್ರಿ ಎರಡೂ ಸಹ ಚೆನ್ನಾಗಿ ಇದೆ. ಇದು ಆಟವಾಗಿದೆಯಲ್ಲವೇ? ಈಗ ರಾತ್ರಿ ಪೂರ್ಣವಾಗಿ ನಾವು ಹಗಲಿನಲ್ಲಿ ಅಂದರೆ ಸ್ವರ್ಗದಲ್ಲಿ ಉತ್ತಮವಾದ ಪದವಿಯನ್ನು ತೆಗೆದುಕೊಳ್ಳಬೇಕು. ನಾಟಕದಲ್ಲಿ ಸಿಕ್ಕಿರುವ ಪಾತ್ರವನ್ನು ಮಾಡಲೇಬೇಕಾಗಿರುವುದರಿಂದ ಬೇಸರವಾಗಬಾರದು. ಇದು ಬಹಳ ಉನ್ನತವಾಗಿರುವ ನಾಟಕವಾಗಿರುವ ಕಾರಣ ಇದನ್ನೆಂದಿಗೂ ಅಶುಭವೆಂದು ಹೇಳಲಾಗುವುದಿಲ್ಲ. ಈ ಆಟ ಬಹಳ ಉತ್ತಮವಾಗಿದೆ. ಇದು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಇದನ್ನು ತಿಳಿದುಕೊಂಡು ನಿಮ್ಮ ಬುದ್ಧಿಯು ಈಗ ಜ್ಞಾನದಿಂದ ಸಂಪನ್ನವಾಗಿದೆ. ತಂದೆಯಂತೂ ಮಕ್ಕಳು ಜ್ಞಾನಪೂರ್ಣರಾಗಿದ್ದಾರೆ. ಸುಖ ಹಾಗೂ ದುಃಖ ಎಷ್ಟೆಷ್ಟು ಸಮಯ ತೆಗೆದುಕೊಳ್ಳುತ್ತೇವೆಂದು ಸಹ ನೀವು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ನೀವು ಹೇ ಪ್ರಭು, ನಿನ್ನ ಲೀಲೆ ಅಪ್ರಮಪಾರವೆಂದು ಹೇಳುತ್ತೀರಿ. ಪ್ರಭುವಿನ ಮಕ್ಕಳು ಅವಶ್ಯಕವಾಗಿ ಚೆನ್ನಾಗಿರಬೇಕು. ಅದನ್ನು ಸರಿಯಿಲ್ಲವೆಂದು ಯಾರು ಹೇಳುತ್ತಾರೆ? ನಾಟಕದಲ್ಲಿ ಸಿಕ್ಕಿರುವ ಪಾತ್ರವನ್ನು ಅಭಿನಯಿಸಲೇಬೇಕು. ಈ ನಾಟಕವು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಇಂತಹ ನಾಟಕವನ್ನು ತಿಳಿಯುವುದರಿಂದ ಬಹಳ ಖುಷಿ ಎನಿಸುತ್ತದೆ. ಭಕ್ತಿಯಲ್ಲಿ ಸತ್ಯಯುಗದ ರಾಜ್ಯದ ಬಗ್ಗೆ ಗೊತ್ತೇ ಇಲ್ಲ. ಅದೇ ರೀತಿ ಸತ್ಯಯುಗದಲ್ಲಿ ಭಕ್ತಿಯ ಬಗ್ಗೆ ಗೊತ್ತಿರುವುದಿಲ್ಲ. ಹೇ ಪ್ರಭು, ನಿನ್ನ ಲೀಲೆ ಎಷ್ಟೊಂದು ವಿಚಿತ್ರವಾಗಿದೆ ಎಂದು ಭಕ್ತಿಯಲ್ಲಿ ಬಹಳ ಸುಂದರವಾದ ಹಾಡುಗಳನ್ನು ಹಾಡುತ್ತಾರೆ. ಪ್ರಭುವಿನ ಲೀಲೆಯನ್ನು ನಿಮ್ಮ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ. ತಂದೆಯಿಂದ ನಮಗೆ ಎಷ್ಟೊಂದು ಆಸ್ತಿಯು ಸಿಗುತ್ತಿದೆ. ಇದು ಎಂತಹ ವಿಚಿತ್ರವಾದ ನಾಟಕವೆಂದು ಇಡೀ ದಿನ ಬುದ್ಧಿಯಲ್ಲಿ ವಿಚಾರ ಮಾಡಬೇಕು. ಈ ನಾಟಕದ ತಿಳುವಳಿಕೆಯೂ ಸಹ ಬಹಳ ವಿಚಿತ್ರವಾಗಿದೆ. ತಂದೆಯ ಲೀಲೆಯು ಎಷ್ಟೊಂದು ಸುಂದರವಾಗಿದೆ. ನೀವು ಈ ಬೇಹದಿನ ನಾಟಕವನ್ನು ತಿಳಿದುಕೊಂಡಿದ್ದೀರಿ ಹಾಗೂ ಮನುಷ್ಯರು ನಾಟಕವನ್ನು ನೋಡಿ ಖುಷಿಯಾಗುವಂತೆ ನೀವು ಈ ನಾಟಕದಲ್ಲಿ ನಿಮ್ಮ ಪಾತ್ರವನ್ನು ನೋಡಿ ಖುಷಿ ಪಡುತ್ತೀರಿ. ಅಲ್ಲಿ ಭಿನ್ನ ಭಿನ್ನವಾದ ನಾಟಕಗಳಿರುತ್ತವೆ, ಆದರೆ ಇಲ್ಲಿ ಒಂದೇ ನಾಟಕವಾಗಿದೆ. ಈ ನಾಟಕವನ್ನು ತಿಳಿದುಕೊಳ್ಳುವುದರಿಂದ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಇದು ಎಷ್ಟೊಂದು ಆಶ್ಚರ್ಯವಾದ ಮಾತಾಗಿದೆ. ಈ ಮಾತುಗಳನ್ನು ತಂದೆಯ ಮೂಲಕ ಕೇವಲ ನೀವು ತಿಳಿದುಕೊಂಡಿದ್ದೀರಿ ಹಾಗೂ ಈ ಮಾತುಗಳನ್ನು ಸ್ಮರಣೆ ಮಾಡಬೇಕಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತ 2-3 ಗಂಟೆಗಳ ಕಾಲ ನಾಟಕವನ್ನು ನೋಡಿಕೊಂಡು ಬರುತ್ತಾರೆ. ಅಲ್ಲಿ ನಾಟಕವನ್ನು ಕುರಿತು ಯಾರನ್ನೂ ಸಹ ಕೇಳುವುದಿಲ್ಲವಲ್ಲವೇ? ಏಕೆಂದರೆ ಈ ನಾಟಕ ಏನೆಂದು ಬುದ್ಧಿಯಲ್ಲಿರುತ್ತದೆ, ಹಾಗೆಯೇ ಇದು ಬೇಹದಿನ ನಾಟಕವಾಗಿದೆ. ಆದ್ದರಿಂದ ಇದನ್ನು ಏಕೆ ಮರೆಯಬೇಕು?
ಈ ಚಕ್ರದ ಜ್ಞಾನವಂತೂ ಬಹಳ ಸಹಜವಾಗಿದೆ ಅಲ್ಲವೇ? ಈ ನಾಟಕವನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ಬುದ್ಧಿಯಿಂದ ತಿಳಿದುಕೊಂಡು ನಂತರ ದಿವ್ಯ ದೃಷ್ಟಿಯಿಂದ ನೋಡುತ್ತೀರಿ. ಮುಂದೆ ಸಮಯ ಬರುತ್ತಾ ನೀವು ಬಹಳ ದೃಶ್ಯಗಳನ್ನು ನೋಡುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಂದೆಯ ಸಮಾನ ಮಹಾದಾನಿಯಾಗಬೇಕು. ಎಲ್ಲರಿಗೂ ಸುಖಶಾಂತಿಯ ಆಸ್ತಿಯನ್ನು ಕೊಡಬೇಕು. ಜ್ಞಾನವನ್ನು ಧಾರಣೆ ಮಾಡಿ ನಂತರ ಮನನ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಬೇಹದಿನ ನಾಟಕವನ್ನು ನೋಡಿ ಸದಾ ಖುಷಿಯಾಗಬೇಕು. ಪ್ರಭುವಿನ ಲೀಲೆ ಹಾಗೂ ಈ ವಿಚಿತ್ರ ನಾಟಕವನ್ನು ಸ್ಮರಣೆ ಮಾಡುತ್ತಾ ಖುಷಿಯಲ್ಲಿರಬೇಕು. ವರದಾನ, ಪುರುಷಾರ್ಥದ ಜೊತೆಗೆ ಯೋಗದ ಪ್ರಯೋಗದ ವಿಧಿಯ ಮೂಲಕ ವೃತ್ತಿಗಳನ್ನು ಪರಿವರ್ತನೆಗೊಳಿಸುವ ಸದಾ ವಿಜಯೀ ಭವ. ಪುರುಷಾರ್ಥದ ಜೊತೆಗೆ ಯೋಗದ ಪ್ರಯೋಗದ ವಿಧಿಯ ಮೂಲಕ ವೃತ್ತಿಗಳನ್ನು ಪರಿವರ್ತನೆಗೊಳಿಸುವ ಸದಾ ವಿಜಯೀ ಭವ. ವಿವರಣೆ, ಪುರುಷಾರ್ಥವು ಧರಣಿಯನ್ನು ತಯಾರು ಮಾಡುತ್ತದೆ. ಅದು ಅವಶ್ಯಕತೆ ಇದೆ. ಆದರೆ ಪುರುಷಾರ್ಥದ ಜೊತೆ ಜೊತೆಗೆ ಯೋಗದ ಪ್ರಯೋಗದಿಂದ ಎಲ್ಲರ ವೃತ್ತಿಗಳನ್ನು ಪರಿವರ್ತನೆ ಮಾಡುತ್ತೀರೆಂದರೆ ಸಫಲತೆಯು ಸಮೀಪ ಕಾಣಿಸುತ್ತದೆ. ದೃಢ ನಿಶ್ಚಯ ಹಾಗೂ ಯೋಗದ ಪ್ರಯೋಗದ ಮೂಲಕ ಯಾರದೇ ಬುದ್ಧಿಯನ್ನಾದರೂ ಪರಿವರ್ತನೆ ಮಾಡಬಹುದು. ಸೇವೆಯಲ್ಲಿಯೂ ಯಾವಾಗ ಯಾವುದೇ ಏರುಪೇರುಗಳಾಗುತ್ತದೆ ಎಂದರೆ ಅದರಲ್ಲಿಯೂ ಯೋಗದ ಪ್ರಯೋಗದಿಂದಲೇ ವಿಜಯವು ಸಿಗುತ್ತದೆ. ಆದ್ದರಿಂದ ಪುರುಷಾರ್ಥದಿಂದ ಧರಣಿಯನ್ನು ತಯಾರು ಮಾಡಿರಿ. ಆದರೆ ಬೀಜವನ್ನು ಪ್ರತ್ಯಕ್ಷಗೊಳಿಸುವುದಕ್ಕಾಗಿ ಯೋಗದ ಪ್ರಯೋಗ ಮಾಡಿದಾಗ ವಿಜಯೀ ಭವದ ವರದಾನವು ಪ್ರಾಪ್ತಿಯಾಗುವುದು. ಸ್ಲೋಗನ್, ಸೇವೆಯ ಮೂಲಕ ಪುಣ್ಯದ ಖಾತೆಯನ್ನು ಜಮಾ ಮಾಡುವವರೇ ಪುಣ್ಯಾತ್ಮರಾಗಿದ್ದಾರೆ. ಸೇವೆಯ ಮೂಲಕ ಪುಣ್ಯದ ಖಾತೆಯನ್ನು ಜಮಾ ಮಾಡುವವರೇ ಪುಣ್ಯಾತ್ಮರಾಗಿದ್ದಾರೆ. ಓಂ ಶಾಂತಿ.